அக்கா ஆ ஜூஸ் நல்லா மத நான் வயசுல ஒரு சிறு மேல் செல் விட்ட ಅವ್ನ್ ಮಾಡೋ ಕೆಲಸ ಒಂದೋ ಎರಡೋ ಮೊದ್ಲೇ ಅವಳಿಗೆ ನನ್ನ ಮೇಲೆ ಸಿಟ್ಟಿದ್ದೆ ಈಗ ಜ್ಯೂಸ್ ಬೇರೆ ಚೆಲ್ಬಿಟ್ರ ಅಲ್ಲಿಗೆ ನನ್ನ ಕತೆ ಮುಗೀತು ನೀನ ಬಂದು ಸಮಾಧಾನ ಮಾಡಕ ಅವಳ ಸಿಟ್ಟು ಕಡಿಮೆ ಮಾಡಕಿರೋದು ಒಂದೇ ದಾರಿ ಈ ಬಿಸಿ ಮದ್ದೂರು ಒಡೆ ಫಸ್ಟ್ ಅವಳಿಗೆ ಕೊಡು ಔ ಮದ್ದೂರು ಒಡೆ ಎಷ್ಟು ಒಂದು ನಿನಗಂದ್ರೆ 100 ರೂಪಾಯಿ ಕೊಂದೆ ಇದು ವೈಶಾಲಿಯವರಿಗೆ ಅಮ್ಮಂಗ ಹಾಗಾದ್ರೆ ನಾನೇ ಕೊಡ್ತೀನಿ ಕೊಡು ಏ ನಾ ಕೊಡ್ತೀನಿ ನಾ ಕೊಡ್ತೀನಿ ಕೊಡು ನಾ ಕೊಡ್ತೀನಿ ನಾ ಕೊಡ್ತೀನಿ ಕೊಡು ಇನ್ನು ಕೋಪ ಹೋಗಿಲ್ಲ ಅಂತ ನಂದು ಇದೇ ಕಾಂಬಿನೇಷನ್ ಅಲ್ಲಿ ಸೀರೆ ಇದೆಯಲ್ಲ ಅದು ನೀನೇ ಉಟ್ಕೊಂಡ್ ಬಿಡು ಅದಿನ್ಮೇಲೆ ನಿನ್ಗೆ ಪಾರು ಸೀರೆ ಕೊಟ್ಟಿದ್ದು ಆಯ್ತು ನಾನು ಉಟ್ಕೊಂಡಿದ್ದು ಆಯ್ತು ಅಂದ್ರೆ ನನ್ನ ಸೀರೆ ಮೇಲೆ ಜ್ಯೂಸ್ ಬಿದ್ದು ಗಲೀಜಾಗಿತ್ತಲ್ಲ ಅದಕ್ಕೆ ನಿಮ್ಮ ಯಜಮಾನರು ಕರ್ಕೊಂಡೋಗಿ ನಿನ್ನ ಕಪಾಟ್ ತೆಗೆದು ಯಾವ ಸೀರೆ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಈ ಸೀರೆನೇ ಸೆಲೆಕ್ಟ್ ಮಾಡ್ಕೊಂಡೆ ಹೌದಾ ಒಳ್ಳೇದಾಯ್ತು ವೈಶಾಲಿ ನಿಮ್ಮ ಗಲಾಟೆ ಅಂಕಲ್ ಅಮ್ಮನ್ಗೆ ಮದ್ದೂರಾಡೆ ನಾನು ಕೊಡ್ತೀನಿ ಅಂತ ಇವನ್ ಬಿಟ್ಟನ ಇಲ್ಲ ಹೋಗಿ ಯಾರು ಕೊಡು ಅಂತ ಡಿಸೈಡ್ ಮಾಡ್ಕೊಂಡು ಬನ್ನಿ ವೈಶಾಲಿ ಅವರೇ ನೀವು ಇಬ್ರು ಒಂದಾಗಿದ್ದು ನಾವಿಬ್ರು ಒಂದಾದಷ್ಟೇ ಸಮಾಧಾನ ಆಯ್ತು ನಾನು ಎಷ್ಟೋ ಪಾರ್ಟಿ ನೋಡಿದೀನಿ ಆದ್ರೆ ಇಷ್ಟು ಒಳ್ಳೆ ಪ್ಯಾಚ್ ಅಪ್ ಪಾರ್ಟಿ ನೋಡೇ ಇರಲಿಲ್ಲ ಇನ್ಮೇಲೆ ವಾರ ವಾರನೂ ಹೀಗೆ ಪ್ಯಾಚ್ ಅಪ್ ಪಾರ್ಟಿ ಅರೇಂಜ್ ಮಾಡ್ಬಿಡಿ